ಸ್ತೋತ್ರವಾಗಲಿ. ನನ್ನ ಮಗ ಒಂದೂವರೆ ವರ್ಷದ ಮಗ ಇದ್ದಾಗಿಂದ ಅವನಿಗೆ ಆಲ್ ಟು ಕಿಡ್ನಿ ಲಿವರ್ ಪ್ರಾಬ್ಲಮ್ ಇತ್ತು. ಇದು ಸುಮಾರು ಈಗ 3 ಸತಿ ನಾವು ಅಡ್ಮಿಟ್ ಮಾಡಿದ್ವಿ ಆಸ್ಪತ್ರೆಯಲ್ಲಿ, ಸಿ ಜಿ ಹಾಸ್ಪಿಟ್ಲಲ್ಲಿ. ಅವಾಗ 1.5 ತಿಂಗಳು ನಾವು ಭಾಳ ಕಷ್ಟ ಅನುಭವಿಸ್ತಿದ್ವಿ. ನಾವು 1 ತಿಂಗಳ ಮೇಲೆ 1 ವಾರ ಇರಬೇಕಾಗಿತ್ತು ನಾವು ಆಸ್ಪತ್ರೆಯಲ್ಲಿ. ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ಮಾಡಿಸೋರು. ಆದ್ರೂ ಮಗ ದಿನಕ್ಕೆ ಬಾವು ಬಂದು ಭಾಳ ತೊಂದರೆ ಒಳಗಾಗಿದ್ದವನು. ಅವಾಗ ನಮಗೆ ಏನು ಮಾಡಬೇಕಂತ ಗೊತ್ತಿರಲಿಲ್ಲ. ಫ್ರೀ ದುಡ್ಡು ಹಾಕಿದ್ವಿ ನಾವು. ಅದಾದಮೇಲೆ 2014 ಬಂದಿತ್ತು ಅವನಿಗೆ. ಹಂಗೆ ಅದಾದಮೇಲೆ ಬಂದಿರಲಿಲ್ಲ. ಮತ್ತು ಈ 31 ತಿಂಗಳು ತಗೊಂಡೋಗಿ ಅಡ್ಮಿಟ್ ಮಾಡಿದ್ವಿ ಅವನಿಗೆ. ಸಿ ಜಿಯಲ್ಲಿ ತೋರಿಸ್ತಿದ್ವಿ. ಫಸ್ಟ್ ಅದೇ ರಿಪೋರ್ಟ್ ತಗೊಂಡು ನಾವು ವೈಟಾಗಿ ತಗೊಂಡೋದ್ವಿ. ಅಲ್ಲಿ ಹೋದಾಗ ಡಾಕ್ಟ್ರು ಹೇಳಿದ್ರು, ಅಮ್ಮ ಇದು ಲಿವರ್ ಪ್ರಾಬ್ಲಮ್ ಅಮ್ಮ, ಇದು ಇವನಿಗೆ ಕನಿಷ್ಠ ಅಂದ್ರೆ 1 ತಿಂಗಳಾದರೂ ಇರಬೇಕಾಗುತ್ತೆ ನೀವು ಹಾಸ್ಪಿಟಲಲ್ಲಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ವಿ. ಆಮೇಲೆ ಬರ್ತಾ ಬರ್ತಾ ಅವನು ಫಸ್ಟ್ ಸ್ಟಾರ್ಟಿಂಗಿಗೆ ನಾವು ಹೋದಾಗ ಅವ್ನು 37 ಕೆಜಿ ಇದ್ದ. ಬಾವು ಅಂದರೆ ಫುಲ್ಲು ಬಾಡಿ ಬಾವೆಲ್ಲ ಬಂದಿತ್ತು ಅವನಿಗೆ. ಅವಾಗ ನಾವು ಆಸ್ಪತ್ರೆ ತಗೊಂಡು ಹೋದ್ವಿ, ಏನಮ್ಮ ಈ ಥರ ಬಾವು ಐತಲ್ಲಮ್ಮ ಇವನಿಗೆ ಅಂತಂದು ರೀಸಿಸ್ ಎಲ್ಲ ಅವ್ನಿಗೆ ಚೆಕಪ್ ಮಾಡಿಸಿದ್ರು, ಬ್ಲಡ್ ಚೆಕಪ್ ಮಾಡಿಸಿದ್ರು. ಅವಾಗ ಅದ್ರಾಗೆಲ್ಲ ನಾರ್ಮಲ್ ಅಂತಲೇ ಬರೋದು, ಆದರೂ ಬಾವು ಕಡಿಮೆ ಆಗ್ತಿರಲಿಲ್ಲ. ಅವಾಗ ಒಂದಿನ ನಾವು ತೂಕ ಮಾಡಿಸ್ಕೊಂಬಂದು ತೋರಿಸಿದ್ವಿ ಡಾಕ್ಟ್ರಿಗೆ, ಏನಮ್ಮ 37 ಕೆಜಿ ಇದ್ದ ನೀವು ಅಂತ ಹೇಳಿದ್ರು. ಅವಾಗ ನಾವು ಹೇಳಿದ್ವಿ, ಇಲ್ಲ ಸರ್ ನಾವು ತಿಂಗಳುಗಂಟ್ಲೆ ನಾವು ಆಸ್ಪತ್ರೆಯಲ್ಲಿ ಇರ್ತಿದ್ವಿ, ನಮಗೆ ಅವಾಗ ಏನಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ವಿ. ಅವಾಗ ಅವ್ರು ಹೇಳಿದ್ರು ನೀವು ಈಗಲೂ 1 ತಿಂಗಳು ಇರಬೇಕಾಗುತ್ತಮ್ಮ ಅಂತ ಹೇಳಿದ್ರು. ಆ ಸರ್ ಅಂತ ನಾವು ಹೇಳಿದ್ವಿ. ಅವಾಗ ನಾನು ಹೋಗಿ 2 ದಿವಸ ಆದಮೇಲೆ ನಾವು ಫಾಸ್ಟ್ನರಿಗೆ ಫೋನ್ ಮಾಡಿದ್ವಿ, ಅಣ್ಣ ನಮ್ಮ ಮಗನಿಗೆ ಈ ಥರ ಆಗ್ಬಿಟ್ಟೈತೆ ಅಣ್ಣ, ನಾವು ಏನು ಮಾಡೋದು ಅಂತ. ನೀನು ಹೆದರಬೇಡಮ್ಮ, ನಾವು ಪ್ರಾರ್ಥನೆ ಮಾಡ್ತೀವಿ, ನಾವು ದೇವ್ರು ನಂಬಿದೆಯಾ ನಿನ್ನ ಮಗನಿಗೆ ಏನಾಗಲ್ಲ ಅಂತ ಹೇಳಿದ್ರು ಅವರು. ಹಂಗಾದಮೇಲೆ ನಾನು ದಿನಕ್ಕೆ ದಿನ ನನ್ನ ಮಗನಿಗೆ ತೂಕ ಕಡಿಮೆ ಆಗ್ತಾ ಬಂತು. ಅವಾಗ ಲಕ್ಷ್ಮಿ ಆಂಟಿ ಫೋನ್ ಮಾಡಿದರು. ಅವಾಗ ಅವ್ರು ಹೇಳಿದ್ರು, ಮಮತಾ ನಿನ್ನ ಮಗನಿಗೆ ಯಾಕಮ್ಮ ನೀನು ಬರ್ತಾ ಇಲ್ಲ ಪ್ರೇಯರಿಗೆ ಅಂತ ಹೇಳಿದ್ರು. ಇಲ್ಲ ಆಂಟಿ, ನನ್ನ ಮಗನಿಗೆ ಹಿಂಗಾಗಿದೆ, ನಾವು ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ವಿ. ಅವಾಗ ಅವ್ರು ಹೇಳಿದ್ರು, ನಾವು ಪ್ರಾರ್ಥನೆ ಮಾಡ್ತೀವಮ್ಮ ನಿನ್ನ ಮಗನಿಗೆ ಏನಾಗಲ್ಲ, ನೀನು ಭಯ ಪಡಬೇಡ ಅಂತ ಹೇಳಿದ್ರು. ಹಂಗಾದಮೇಲೆ ಶಕುಂತಲಾ ಅಂತ, ಆಮೇಲೆ ಶೈಲ ಅಂತ ಅವರಿಬ್ರು ಫೋನ್ ಮಾಡಿದ್ರು ನನಗೆ, ಮಮತಾಕ ಏನಾಗಿದೆ ನಿನ್ನ ಮಗನಿಗೆ ಅಂತ, ಅಕ್ಕ ಹಿಂಗಾಗ್ಬಿಟ್ಟೈತೆ ಅಂತ ಹೇಳಿದೆ ನಾನು. ಅವಾಗ ನಾಳೆ ನಾವು ನಿನ್ನೇನು ಮತ್ತೆ ಬೇರೆ ವಾರ್ಡಿಗೆ ಕಳಿಸ್ಬೇಕಂತ ಹೇಳಿದ್ರು ಡಾಕ್ಟ್ರ್ ಅವನಿಗೆ. ಇದ್ದಕ್ಕಿದ್ದಂಗೆ ರಾತ್ರಿ ಇದ್ದ ಬಾವು ಬೆಳಗ್ಗೆ ಇರಲಿಲ್ಲ ನನ್ನ ಮಗನಿಗೆ, ದೇವ್ರು ಅದ್ಭುತ ಮಾಡಿದ್ರು. ಅವಾಗ ಬೆಳಗ್ಗೆ ಬಂದು, ಡಾಕ್ಟ್ರಿ ಏನಮ್ಮ ನಿನ್ನೆ ರಾತ್ರಿ ಇದ್ದ ಬಾವಿಗೆ ಇಲ್ಲಿಲ್ಲ ಅಂತ ಹೇಳಿದ್ರು. ಅವಾಗ ನನ್ನ ಮಗ ಹೇಳಿದ, ನಾವು ಯೇಸು ಸ್ವಾಮಿ ನಂಬಿದ್ವಿ ಸಹ, ನಾವು ನನಗೇನಾಗಲ್ಲ, ನನಗೆ ಹುಷಾರಾಗತ್ತೆ, ನಾವು ದೇವ್ರು ನಂಬಿದ್ದೀವಿ ಅಂತಂದು ಹೇಳಿದ್ರು. ಅವಾಗ ಬೆಳಗ್ಗೆ ಮತ್ತೆ ನೋಡಿ ಹೋಗಿ ಸಾಯಂಕಾಲ ಬಂದರು, ಫುಲ್ಲು ಬಾವು ಇಳಿದಿತ್ತು. ಅವ್ರು ಹೇಳಿ 1 ತಿಂಗಳಿಗೆ ಹೇಳಿದ್ದು, ಒಂದೇ ವಾರದಲ್ಲಿ ನನ್ನ ಮಗನಿಗೆ ಡಿಸ್ಚಾರ್ಜ್ ಮಾಡಿಸಿ ಕಳಿಸಿದ್ರು. ನಾವು ಕನಿಷ್ಠ 15-20 ಸಾವಿರ ಒಂದು ತಿಂಗಳವರೆಗೆ ನಾವು ಇರಬೇಕಲ್ಲ ಅಂತ ಇದು ಮಾಡಿದ್ವಿ. ಒಂದೇ ವಾರದಲ್ಲಿ ನನ್ನ ಮಗ ಡಿಸ್ಚಾರ್ಜ್ ಆಗ್ಬಂದ, ದೇವ್ರ ನಾಮಕ ಸ್ತೋತ್ರವಾಗಲಿ. ಅಲ್ಲಿಂದ ಇಲ್ಲಿವರೆಗೆ ನನ್ನ ಮಗುಗೆ ಮತ್ತೆ ಕೆಮ್ಮಿಲ್ಲ, ಸೀತ ಇಲ್ಲ, 1 ವಾರದಿಂದ ನನ್ನ ಮಗ ಚೆನ್ನಾಗದಾನೆ. ದೇವ್ರ ಸಹಾಯ ಮಾಡಿದ್ರು, ದೇವ್ರ ನಾಮಕ ಸ್ತೋತ್ರವಾಗಲಿ. ತೇರಾ ನಾಮ ರಹೇ ಸದಾ.